ವಾಸ್ತವ ನೋಡ್ಬೇಕಾದ್ರೆ ಸ್ವಜನ ನಮ್ಮ ತಂಗಿ ತಾಯಿ ಇದ್ದ ಸಮಾನ, ನಮ್ಮ ತಂಗಿ ತಾಯಿ ಇದ್ದ ಸಮಾನ. ಈ ಪ್ರಕಾರ ಹತ್ಯೆಯನ್ನು ಮಾಡಿ ಆ ಹತ್ಯೆದೊಳಗೆ ಒಂದು 10, 11, 12 ವರ್ಷ ಆಯಿತು. ಆ ಪ್ರಕಾರ 10 ವರ್ಷ ಆಯಿತು. ಆ ಪರಿವಾರಕ್ಕೆ ನ್ಯಾಯ ಸಿಕ್ಕಿಲ್ಲ. ವಾಸ್ತವದೊಳಗಾಗಿ ಆ ಸ್ವಜನ ಪರಿವಾರಕ್ಕೆ ನ್ಯಾಯ ಸಿಗಬೇಕು, ಸ್ವಜನಾತ್ಮಕ ಶಾಂತಿ ಸಿಗಬೇಕು. ಯಾವುದೇ ಆರೋಪಿಯಲ್ಲಿ ಎಲ್ಲ ತನಿಖಾಧಿಕಾರಿಗಳು ಆ ನಿಜವಾದ ಆರೋಪಿ ಯಾರದಾರಲ್ಲ ಅವನು ಹಿಡಿದು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅವ್ರ ಮೇಲೆ ಯಾವುದು ಕಾನೂನುಬದ್ಧವಾಗಿ ಏನೇನು ಶಿಕ್ಷೆ ಆಗಬೇಕು ಅವ್ರಿಗೆ ಆಗಬೇಕು. ನಿಜವಾದ ಆರೋಪಿ ಯಾರದಾರು ಆಗೋಸ್ಕರಾಗಿ ಮತ್ತೊಂದು ಅನಗತ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ಒಂದು ಕರ್ನಾಟಕ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ವಿಶ್ವದಲ್ಲಿ ಪ್ರಸಿದ್ಧವಾದಂಥ ಕ್ಷೇತ್ರ, ಒಂದು ಶ್ರದ್ಧಾ ಆದಂಥ ಕ್ಷೇತ್ರ, ವಿಶ್ವಾಸದ ಕ್ಷೇತ್ರ. ಅಲ್ಲಿ ಎಲ್ಲ ಜನ ಎಲ್ಲ ಜಾತಿ ಧರ್ಮದವರು ಹೋಗಿ ತಮ್ಮ ಶ್ರದ್ಧಾದಿಂದ ಪೂಜೆನೆ ಮಾಡ್ತಾರೋ, ದರ್ಶನ ಮಾಡ್ತಾರೆ, ಆರಾಧನೆ ಮಾಡ್ತಾರೋ ಅಂಥ ಕ್ಷೇತ್ರ ಅವನ ಹೆಸರು ಕೆಡಿಸುವಂಥದ್ದು ನಡೆದಿದೆ. ಅದು ಕೂಡ ಆಗಬಾರ್ದು. ಮತ್ತು ಅಲ್ಲಿರುವಂಥ ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನು ವಿನಾಕಾರಣವಾಗಿ ಅವರ ಹೆಸರು ಮುಂದೆ ಬರ್ತಿದೆ. ಆ ಹೆಸರು ಬಿ ಕೂಡ ಯಾರೇ ಇರಲಿ ಅವ್ರ ಹೆಸರು ಬಿ ಕೂಡ ತರೋದು ಅನಗತ್ಯವಾಗಿದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿದಾವೆ. ಆ ಕಾನೂನು ಪ್ರಕಾರ ಅವರೆಲ್ಲರಿಗೆ ಯಾರೇ ಇರಲಿ ನಿಜವಾದ ಆರೋಪಿ ಏನಾದರೆಲ್ಲ ಅವ್ರನ್ನ ಹಿಡಿದು ತನಿಖಾಧಿಕಾರಿಗಳು ಅವ್ರ ಶಿಕ್ಷೆ ಆಗಬೇಕು. ಮತ್ತು ಆ ಸುಜನ ಕುಟುಂಬ ಏನಿದೆಯಲ್ಲ ಆ ಪರಿವಾರಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು. ನಿಜವಾದ ಯಾರು ದೋಷಿಗಳಿದಾರಲ್ಲ, ಆರೋಪಿ ಇದಾರಲ್ಲ, ಅವ್ರನ್ನ ಅವ್ರಿಗೆ ಆಗಬೇಕು. ಇನ್ನಾಕಾರಣ ಯಾರು ಕ್ಷೇತ್ರ ಹೆಸರಿನಂಥ ಕೆಲಸ ಮಾಡಬಾರ್ದು ಅಂತೇಳಿ ಇವತ್ತಿನ ನನ್ನ ಎರಡು ಉದ್ದೇಶ. ಯಾರು ಮಾಡ್ತಿದ್ದಾರೆ ಸಮಯ ನಿಮ್ಮ ತಮ್ಮ ಮುಖಾಂತರ ನಾನು ಮೀಡಿಯಾದ ಮುಖಾಂತರ ನೋಡಿದ್ದು ಕೇಳಿದ್ದು ಟಿ ವಿ ಚಾನಲಲ್ಲಿ ಪೇಪರ್ದಾಗಿರಲಿ ಯಾರೇ ಇಲ್ಲಿ ಅವರ ಆರೋಪಿ ನಿಜವಾದ ಆರೋಪಿನ ಹಿಡಿದು ಅವ್ರನ್ನ ಯಾವ ಕಾನೂನು ಪ್ರಕಾರ ಯಾವುದು ಏನು ಶಿಕ್ಷೆ ಕೊಡ್ಕೊಳ್ಳಿ ಅಂದ್ಕೊಳ್ಳಿ. ಆದ್ರೆ ಆರೋಪಿ ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದು ವಾಸ್ತವಿಕ ಯಾರು ಆರೋಪಿ ಅನ್ನೋದು ಇನ್ನೇ ನಮ್ಗೆ ಗೊತ್ತೇನೆ ಆಗಿಲ್ಲ. ಆರೋಪಿಗೀಗ ಕೋರ್ಟ್ ನಿರ್ದೋಷಿ ಮಾಡಿದೆ, ಬಿಡುಗಡೆ ಆಗಿದ್ದಾರೆ. ಈಗ ಏನದು ಮೇಲ್ಮನವಿ ಸಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ಹಾಂ, ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತು ಅವ್ರ ಪೂಜೆ ವೀರೇಂದ್ರ ಹೆಗಡೆಜಿ ಅವರು ಅವರು ಕೂಡ ನಿನ್ನೆ ಹೇಳಿದಾರು ತಾವು ಯಾವ್ದು ಬೇಕು ತನಿಖಾ ಮಾಡಿಸ್ಬೇಕಾದ್ರೆ ಮಾಡಿಸಲಿ, ಯಾವುದೇ ಮೇಲ್ವಿನಿಸಿ ಕಳಿಸೋರು ಕಳಿಸಲಿ ಅಂತೆ ಹೆಗಡೆಜಿ ಅವರು ಹೇಳಿದರು. ನಮ್ದರು ಭಾವನ ಯಾಕೆ ಬಂದ್ರೆ ಆ ಕುಟುಂಬಕ್ಕೆ ಸ್ವಜನ ಕುಟುಂಬಕ್ಕೆ ನ್ಯಾಯ ಸಿಗಬೇಕಲ್ಲ, ಅದಕ್ಕಾಗಿ ಇದು ಅತಂತ್ರ ಇದೆ. ಆ ನ್ಯಾಯ ಅವ್ರಿಗೆ ಸಿಗಬೇಕಂತೇಳಿ ಮುಂದೆ ಯಾವುದೇ ಕಾನೂನು ಐತಿ ಮುಂದೆ ಇನ್ನೇ ಹೋಗಲಿ ಅದಕ್ಕೇನು ತಪ್ಪಿಲ್ಲ. ಯಾಕೆ ಬಂದರೆ ನ್ಯಾಯಬದ್ಧವಾಗಿ ಆ ಕುಟುಂಬಕ್ಕೆ ಸಿಗಬೇಕು, ಆ ಸ್ವಜನ ಕುಟುಂಬ ಪರಿವಾರಕ್ಕೆ ನ್ಯಾಯ ಸಿಗಬೇಕು. ಮತ್ತು ಅನಿಗತ್ಯವಾಗಿ ಮತ್ತೊಬ್ಬರ ಹೆಸರು ತಗೋದು ತಪ್ಪೈತಿ. ನೀವು ಆಗ್ರಹ ಮಾಡ್ತೀರಿ ಯಾಕಂದ್ರೆ ಸೌಜನ್ಯ ಕಾಲೇಜ್ ಹೋಗುವಂಥ ಹುಡುಗಿನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು, ಈಗ ಆರೋಪಿ ನಿರ್ದೋಷಿ ಆಗಿದ್ದಾನೆ. ಈಗ ಅದಕ್ಕೆ ಕೊಟ್ಟಿದ್ದು ಉಡುಪಿ ಕೋರ್ಟ್, ಮುಂದೇನಾದರೂ ಹೈಕೋರ್ಟ್ಗೂ ಹಿಂಗೆ ಮೇಲ್ಮನೆ ಏನಾದ್ರು. ಯಾಕಂದ್ರೆ ಈ ಹಿಂದೆ ಬೆಳಗಾವಿಯಲ್ಲಿ ಕುವೆಂಪು ನಗರ ಇನ್ಸಿಡೆಂಟ್ ಆದಾಗ ಡಿಸ್ಟಿಕ್ ಕೋರ್ಟ್ ಆರ್ಡರ್ ಮಾಡಿದ್ರು, ಅದನ್ನ ಹೈಕೋರ್ಟ್ಗೆ ಹೋಗಿದ್ರು. ಆ ಥರ ನೀವೇನು ಆಗ್ರಹ? ಹಾಂ, ನನ್ನ ಬಿ ಕೂಡ ಇದೇ ಇದೆ. ಆ ಕುಟುಂಬ ನ್ಯಾಯ ಸಿಗಬೇಕಾ, ಆದ್ರೆ ಇನ್ನೂ ಕುಟುಂಬ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವರು ಆ ಕುಟುಂಬದಾರಲ್ಲಿ ಅವ್ರ ಭಕ್ತರಲ್ಲಿ ಎಲ್ಲಿ ಹೈಕೋರ್ಟ್ಗೆ ಹೋಗಲಿ ಎಲ್ಲಿಯಾದರೂ ಹೋಗ್ಬೋದು. ಯಾಕಪ್ಪ ಅಂದರೆ ನ್ಯಾಯ ಸಿಗೋ ಮಟ್ಟ ಹೋಗಲೇಬೇಕು, ಇಲ್ಲ ಅತಂತ್ರ ಇದೆ. ನ್ಯಾಯ ಸಿಗಲಿಲ್ಲ ಹೋಗಲಿ, ಆ ಕುಟುಂಬಕ್ಕೆ ಹೋಗಿ ಆ ನ್ಯಾಯಕ್ಕೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ನಂದು ಕೂಡ ಇದು ಆಗ್ರಹ ಐತೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಹಾಂ, ಮುಂದೆ ಅದು ಹೈಕೋರ್ಟ್ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಯಾವುದೇನು ಕಾನೂನಿಲ್ಲ, ಅವ್ರು ಹೋಗಲಿ. ಅದಕ್ಕೆ ಯಾಕಂದ್ರೆ ಅವರು ಆ ಸೌಜನ್ಯ ಒಂದು ನನ್ನ ತಂಗಿ ಸಮಾನ, ನನ್ನ ತಾಯಿ ಸಮಾನದಳು. ಯಾಕಂದರೆ ಯಾವುದೋ ನಮ್ಮ ಪರಿವಾರದಾಗಾಯಿತು ಇಲ್ಲ ನಮ್ಮ ಮನೆಯೊಳಗಾಯ್ತು ನಾನು ಬಿಡ್ತೀನಿ ಬಿಡ್ತಿರ್ಕಿಲ್ಲ. ಅದಕ್ಕೆ ಆ ಪರಿವಾರಕ್ಕೆ ಸೌಜನ್ಯ ಪರಿವಾರಕ್ಕೆ ನ್ಯಾಯ ಸಿಗುಮಟ್ಟ ಮುಂದೆ ಯಾವ್ಯಾವ ತನಿಖೆಗಳದಾಳು ಏನೇನು ಬೇಕಲ್ಲ ಅಲ್ಲೆಲ್ಲ ಹೋಗಲಿ. ಆದರೆ ವಿನಗತ್ಯವಾಗಿ ಇನ್ನೊಬ್ಬರ ಇನ್ನೊಂದು ಹೆಸರು ತೊಗೊಂಡು ಒಂದು ಕುಟುಂಬ ಹೆಸರು ಇಲ್ಲ ಕ್ಷೇತ್ರ ಹೆಸರು ಕೆಡಿಸಬಾರ್ದು ಅನ್ನೋ ಒಂದು ಉದ್ದೇಶ.